ಹಾಯ್ ನಮಸ್ಕಾರ, ಕನ್ನಡ ಎಡಕ್ಕೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಆ ಆ್ಯಪ್ ಹೆಸರು ಏನಂದರೆ ಸುಜಾಮ್ ಅಂತ ಫ್ರೆಂಡ್ಸ್. ಈ ಆ್ಯಪ್ ಮೂಲಕ ನೀವು ನಿಮಗೆ ಯಾವುದಾದ್ರು ಒಂದು ಹಾಡು ಬೇಕಾಗಿದ್ರೆ ಅಥವಾ ಮ್ಯೂಸಿಕ್ ಮೂಲಕನೇ ನೀವು ಯಾವ ಹಾಡು ಅಂತೇಳಿ ಅದನ್ನು ಕಂಡುಹಿಡಿದು ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಯಾವ ರೀತಿ ಅಂತೇಳಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೀವು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಶಜಾಮ್ ಅಂತೇಳಿ ಬರುತ್ತೆ, ಬರ್ಸ್ ಶಜಾಮ್ ಅಂತ ನೀವು ಟೈಪ್ ಮಾಡ್ಬೇಕು. ಆಯ್ತಾ, ಟೈಪ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಥರ ನೋಡಿದ್ರೆ ಫ್ರೆಂಡ್ಸ್, ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ಫ್ರೆಂಡ್ಸ್. ಅದು ಇನ್ಸ್ಟಾಲ್ ಆಗಲಿ, ಇನ್ಸ್ಟಾಲ್ ಆಗೋ ಮೇಡ ವೇಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಥರ ಫ್ರೆಂಡ್ಸ್ ಆ್ಯಪ್ ಒಳಗೆ ಈ ಥರ ಬರುತ್ತೆ. ಅದರೊಳಗೆ ಸಾಂಗು ಹೇಳಿರೋರು ಯಾರು, ಆರ್ಟಿಸ್ಟ್ ಯಾರು, ಜೊತೆಗೆ ಫ್ರೆಂಡ್ಸ್ ಯಾವ ಫಿಲಿಮು ಏನು ಅಂತೇಳಿ ಎಲ್ಲ ಆಯ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ತೋರಿಸುತ್ತೆ. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಕೆಳಕೊಂಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನೋಟಿಫಿಕೇಶನ್ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಸಿಂಪಲ್ಲಾಗಿ ಓಪನ್ ಅಂತ ತಗೋಣ ಫ್ರೆಂಡ್ಸ್. ಅದು ಓಪನ್ ಮಾಡಿದ್ಮೇಲೆ ಒಂದು ಫ್ರೆಂಡ್ಸ್ ಪರ್ಮಿಷನ್ ಕೇಳುತ್ತೆ, ಅದನ್ನು ಪರ್ಮಿಷನ್ ನೀವು ಅದೋ ಕೊಡಬೇಕಾಗುತ್ತೆ. ಅದೋ ಕೊಟ್ಟಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ ಫ್ರೆಂಡ್ಸ್. ಈಗ ಏನು ಮಾಡೋಕ್ಕಾಗುತ್ತೆ ಅಂದರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಶಜಾಮ್ ಎಂದು ಲೋಕೋ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಹಾಡು ಪ್ಲೇ ಮಾಡಿ. ಈಗ ಹಾಡು ಐತಲ್ಲ ನಿಮಗೆ ಈಗ ಕೇಳಿಸ್ತಿರುತ್ತೆ, ಅಥವಾ ನೀವು ಆದರೆ ಹಾಡು ಐತೆ ಸರ್ಚ್ ಮಾಡ್ಬೇಕಂತಿದ್ರು ಆ ಟೈಮಲ್ಲಿ ಫ್ರೆಂಡ್ಸ್. ಈಗ ಹಾಡು ಪ್ಲೇ ಆಗುತ್ತೆ, ಪ್ಲೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಹಾಡು ಪ್ಲೇ ಆಗ್ತಿದೆ ಫ್ರೆಂಡ್ಸ್. ಈಗ ಸಿಂಪಲ್ ಆಗಿ ಮತ್ತೆ ಕ್ಲಿಕ್ ಮಾಡಬೇಕು, ಮತ್ತೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಅದು ಅಂತ ಕೇಳುತ್ತೆ ಫ್ರೆಂಡ್ಸ್. ಅದು ಕೊಟ್ಟಮೇಲೆ ಈಗ ಹಾಡು ಸರ್ಚ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈಗ ಇದು ಯಾವ ಹಾಡು ಅಂತೇಳಿ ಇಲ್ಲಿ ಬಂದಿದೆ ಫ್ರೆಂಡ್ಸ್. ಈಗ ನೀವು ಇದನ್ನು ಪ್ಲೇ ಮಾಡಿ ನೋಡ್ಬೋದು, ಇಲ್ಲಿ ಪ್ಲೇ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಆನಂತರ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಅದರ ಲೇಯರಿಕ್ ಇರುತ್ತೆ ಫ್ರೆಂಡ್ಸ್, ಫುಲ್ ಸಿ ಫುಲ್ ಲೇಯರಿಕ್ ಅಂತ ಇರುತ್ತೆ, ಅದನ್ನು ಕೂಡ ನೋಡ್ಕೋಬೋದು ಫ್ರೆಂಡ್ಸ್. ಮತ್ತೆ ಶೇರ್ ಅಂತ ಕೊಟ್ಟು ಅದನ್ನು ನೀವು ಕಾಪಿ ಕೂಡ ಮಾಡ್ಕೋಬೋದು. ಇಲ್ಲಿ ವೀಡಿಯೋ ಇರುತ್ತೆ ಫ್ರೆಂಡ್ಸ್, ವೀಡಿಯೋ ಕೂಡ ನೋಡ್ಕೋಬೋದು ನೀವು. ಆನಂತರ ಫ್ರೆಂಡ್ಸ್ ಇಲ್ಲಿ ಆರ್ಟಿಸ್ಟ್ ಹೆಸರು ಇರುತ್ತೆ ಫ್ರೆಂಡ್ಸ್, ಆರ್ಟಿಸ್ಟ್ ವೀಡಿಯೋಸ್ ನೋಡ್ಕೋಬೋದು. ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಅದ್ರ ಬಗ್ಗೆ ಮತ್ತೆ ರಿಲೇಟೆಡ್ ಅವ್ರದ್ದು ಯಾವ್ಯಾವ ಸಾಂಗ್ ಇರುತ್ತಲ್ಲ ಫ್ರೆಂಡ್ಸ್ ಇಲ್ಲಿ, ಅದು ಕೂಡ ಲಿಸ್ಟ್ ಇರುತ್ತೆ, ಅದನ್ನು ಕೂಡ ನೀವು ಇದು ಮಾಡ್ಕೋಬೋದು, ಸರ್ಚ್ ಮಾಡ್ಕೋಬೋದು. ಆನಂತರ ಫ್ರೆಂಡ್ಸ್ ಇದನ್ನು ನಿಮಗೆ ಹಾಡಬೇಕಂದ್ರೆ ಫ್ರೆಂಡ್ಸ್ ನೀವು ನೋಡೋಕ್ಕಾಗುತ್ತೆ ಫ್ರೆಂಡ್ಸ್, ನೀವು ಈ ಥರ ಇದನ್ನ ನೀವು ಗೂಗಲಿಗೆ ಹೋಗಿ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು. ಅದಾವ ಫ್ರೆಂಡ್ಸ್ ಇಲ್ಲಿ ಶೇರ್ ಅಂತ ಕೊಟ್ಟು ಈಗ ನಿಮ್ಮ ಹತ್ರ ವಿಡ್ಮೇಟ್ ಇದ್ರೆ ಫ್ರೆಂಡ್ಸ್ ಅಲ್ಲಿ ಕೊಟ್ಟ ವಿಡ್ಮೇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಕೆಳಗಡೆ ಡೌನ್ಲೋಡ್ ಅಂತ ಬರುತ್ತೆ, ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅಥವಾ ಇದ್ರ ಲಿಂಕ್ ಏನಾದ್ರು ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಕಳಿಸ್ಬೋದು ಫ್ರೆಂಡ್ಸ್, ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಡ್ ಮಾಡ್ಬೋದು. ಅಥವಾ ವಾಟ್ಸಪ್ಪಿಗೆ ನಾರ್ಮಲ್ ಮೆಸೇಜಿಗೆ ಆ ಥರ ಇವೆಲ್ಲ ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಮತ್ತೊಂದು ಟ್ರಿಕ್ಸ್ ಇದೆ, ಅದೇನಂದ್ರೆ ಫ್ರೆಂಡ್ಸ್ ಈಗ ಎಂ ಎಕ್ಸ್ ಪ್ಲೇಯರ್ನಲ್ಲಿ ನೀವು ಯಾವ್ದಾರ ಒಂದು ವೀಡಿಯೋನ ನೋಡಿರ್ತೀರ, ಅಥವಾ ನಿಮ್ಮ ಹತ್ರ ಎಂ ಎಕ್ಸ್ ಪ್ಲೇಯರ್ನಲ್ಲಿ ಒಂದು ವೀಡಿಯೋ ಇರುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಅದು ಹಾಡು ಭಾಳ ತುಂಬ ಇಷ್ಟ ಆಗಿರುತ್ತೆ, ಆದರೆ ನಿಮಗೆ ಯಾವ ಹಾಡು ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್. ಅವಾಗ ನೀವು ಈಗ ಆ ಟ್ರಿಕ್ಸ್ ಯಾವ ರೀತಿ ಯೂಸ್ ಮಾಡೋದಂದ್ರೆ ಫ್ರೆಂಡ್ಸ್, ಈಗ ಎಂ ಎಕ್ಸ್ ಪ್ಲೇಯರ್ ಆಗಿ ಎಂ ಎಕ್ಸ್ ಪ್ಲೇಯರ್ ನೀವು ಸಿಂಪಲ್ ಆಗಿ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈಗ ನಿಮಗೆ ಯಾವ ಹಾಡು ನೀವು ಹುಡುಕ್ಬೇಕಂತಿದ್ದಿರಲ್ಲ ಫ್ರೆಂಡ್ಸ್, ಅದನ್ನು ನೀವು ಸಿಂಪಲ್ ಆಗಿ ಪ್ಲೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಯಾವ್ದಾರ ಒಂದು ಹಾಡನ್ನ ಪ್ಲೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಈ ಥರ ಇದು ನೋಡಿ, ಸೊ ಒಂದು ನಿಮಿಷ ನಿಮಗೆ ಅರ್ಥ ಆಗಲಿ ಅಂತ ನಾನು ಪಾಸ್ ಮಾಡಿದ್ದೀನಿ. ಆನಂತರ ಫ್ರೆಂಡ್ಸ್ ಪ್ಲೇ ಮಾಡಿ, ಇಲ್ಲಿ ಮೂರು ಡಾಟ್ ಕಾಣ್ತಾ ಇದ್ದಾರೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ಲೇ ಅಂತ ಇರುತ್ತೆ ಫ್ರೆಂಡ್ಸ್. ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲೂಪ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಲೂಪನ್ನು ನೀವು ಆನ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡನ್ನು ಬ್ಯಾಕ್ಗ್ರೌಂಡ್ ಪ್ಲೇ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದನ್ನು ಕೂಡ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವೆರಡು ಆನ್ ಆದಮೇಲೆ ಫ್ರೆಂಡ್ಸ್ ನೀವು ನೋಡ್ಕೋಬೋದು, ಇವೆರಡು ಇದು ಆನ್ ಆಗಿರಬೇಕು. ಆನ್ ಆದಮೇಲೆ ಫ್ರೆಂಡ್ಸ್ ಇದೆ ನೀವು ಸಾಂಗನ್ನು ಪ್ಲೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನನ್ನ ಹಾಡನ್ನ ಪ್ಲೇ ಮಾಡ್ತೀನಿ ನೋಡ್ಬೋದು. ಫ್ರೆಂಡ್ಸ್ ಈಗ ನಾನು ಸಿಂಪಲ್ ಆಗಿ ಇದನ್ನು ಮಿಡಲ್ ಬಟನ್ ಹೊತ್ತು ಕ್ಲೋಸ್ ಮಾಡ್ತೇನೆ. ಈಗ ಬ್ಯಾಕ್ಗ್ರೌಂಡಲ್ಲಿ ಆ ವಿಡಿಯೋ ಸಾಂಗು ಪ್ಲೇ ಆಗ್ತಿದೆ ಫ್ರೆಂಡ್ಸ್. ಈಗ ಶಜಾಮ್ನ ಆ್ಯಪ್ನ ಓಪನ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ಮತ್ತೆ ಆಯ್ತಾ ಇಲ್ಲಿ ಮಿಡಲ್ ಕಾಣ್ತಾ ಇದ್ರು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅದನ್ನ ಸೌಂಡ್ ಕೊಡಿ. ಆ ವಿಡಿಯೋನ ಪಾಸ್ ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಹಾಡು ಹೆಸರು ಬಂದಿದೆ. ಈಗ ಹಾಡನ್ನ ಪ್ಲೇ ಮಾಡಿ ತೋರಿಸ್ತೀನಿ ನೋಡೋ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಈಗ ಹಾಡು ಪ್ಲೇ ಇದೆ, ಹಾಡು ನೋಡ್ಬೋದು ಫ್ರೆಂಡ್ಸ್. ಈಗ ಸಿಂಗರ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಆನಂತರ ಫ್ರೆಂಡ್ಸ್ ಇಲ್ಲಿ ಹಿಸ್ಟ್ರಿ ಒಳಗೆ ಇಲ್ಲಿ ನೀವು ಯಾವ್ಯಾವ ಸಾಂಗನ್ನು ಹುಡುಕಿರ್ತಿರಲ್ಲ ಫ್ರೆಂಡ್ಸ್, ಅದು ಇಲ್ಲಿ ಹಿಸ್ಟ್ರಿಯಲ್ಲಿ ಇರುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ಆನಂತರ ಫ್ರೆಂಡ್ಸ್ ಈಗ ಪಕ್ಕದಲ್ಲಿ
ಈಗ ವಿಡಿಯೋ ಅಂತ ಇರುತ್ತೆ ಫ್ರೆಂಡ್ಸ್, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡ್ಬೋದು, ಆರ್ಟಿಸ್ಟ್ ಬಗ್ಗೆ ತಿಳ್ಕೊಬೋದು ಫ್ರೆಂಡ್ಸ್. ಈಗ ಅವ್ರದ್ದು ರಿಲೇಟೆಡ್ ವಿಡಿಯೋ ಯಾವ್ದಾರು ಇದ್ರೆ ಫ್ರೆಂಡ್ಸ್ ಅದನ್ನು ಕೂಡ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಮತ್ತೆ ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಆ ಥರ ಸ್ಟೆಪ್ನ ಯೂಸ್ ಮಾಡಿಕೊಂಡು ನೀವು ಅದನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಜೊತೆ ಇಷ್ಟ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ ಫ್ರೆಂಡ್ಸ್.